ಈಗಾಗಲೇ ಚುನಾವಣಾ ಕಾವು ಜಾಸ್ತಿ ಆಗಿದೆ ಬಾಯಿ ಬಡಿದಾಟಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ ರಾಜಕಾರಣಿಗಳ ಎಲ್ಲ ವಾಕ್ಸಮರಗಳನ್ನು ತಾವು ಕೂಡ ಪವರ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಿ ಈಗ ಈ ಹೊತ್ತಿನ ಮೊದಲ ಸುದ್ದಿ ಟಿಕೆಟ್ ಫೈನಲ್ ಮಾಡೋಕೆ ಕೇಸರಿ ಪಡೆ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ ಜಿಲ್ಲಾ ಕೋರ್ ಕಮಿಟಿ ರಾಜ್ಯ ಕೋರ್ ಕಮಿಟಿ ಸಭೆ ಶುರುವಾಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯತಾ ಇದೆ ನಾಲ್ಕು ವಿಭಾಗಗಳ ಜಿಲ್ಲೆಗಳ ಜೊತೆ ಕೋರ್ ಕಮಿಟಿ ಸಭೆ ಈಗಾಗಲೇ ನಿಗದಿಯಾಗಿದೆ 16 ಜಿಲ್ಲೆಯ ಕೋರ್ ಕಮಿಟಿ ಜೊತೆ ರಾಜ್ಯ ಕೋರ್ ಕಮಿಟಿ ಸಭೆ ಮಹತ್ವವನ್ನ ಪಡೆದುಕೊಳ್ಳತಾ ಇದೆ ಈ ಸಭೆಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಅಭಿಪ್ರಾಯ ಸಂಗ್ರಹಕ್ಕೆ ಒತ್ತು ಕೊಡಲಾಗಿದೆ ಏಪ್ರಿಲ್ 4 ರಂದು ಕೇಂದ್ರಕ್ಕೆ ಅಭ್ಯರ್ಥಿಗಳ ಪಟ್ಟಿ ರವಾನೆ ಆಗುತ್ತೆ ಏಪ್ರಿಲ್ 7 ಅಥವಾ 8 ರಂದು ಮೊದಲ ಪಟ್ಟಿ ಬಿಡುಗಡೆ ಸಾಧ್ಯತೆ ಟಿಕೆಟ್ ಫೈನಲ್ ಆಗಿರೋ ಒಂದು ಲಿಸ್ಟ್ ರಿಲೀಸ್ ಆಗೋ ಸಾಧ್ಯತೆ ಇದೆ ಅನ್ನೋದು ಸದ್ಯದ ಮಾಹಿತಿ ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅರುಣ್ ಸಿಂಗ್ ಯಡಿಯೂರಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಓಕೆ ನಾಲ್ಕು ವಿಭಾಗದ 16 ಜಿಲ್ಲೆಗಳು ಅಂದ್ರೆ ತುಮಕೂರು ವಿಭಾಗದಿಂದ ತುಮಕೂರು ದಾವಣಗೆರೆ ಚಿತ್ರದುರ್ಗ ಮಧುಗಿರಿ ಇಲ್ಲಿ ಸೇರ್ಪಡೆ ಆಗುತ್ತೆ ಇನ್ನು ಧಾರವಾಡ ವಿಭಾಗ ಗಮನಿಸೋದಾದ್ರೆ ಧಾರವಾಡ ಹುಬ್ಬಳ್ಳಿ ಗದಗ ಹಾವೇರಿ ಇನ್ನು ಬೆಳಗಾವಿ ವಿಭಾಗ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಚಿಕ್ಕೋಡಿ ಇನ್ನು ಬಳ್ಳಾರಿ ವಿಭಾಗ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಅಭ್ಯರ್ಥಿಗಳ ಆಯ್ಕೆಗೆ ಇಲ್ಲಿ ಕಸರತ್ತು ನಡೆಯತಾ ಇದೆ ಅಂದ್ರೆ ಅಭ್ಯರ್ಥಿಗಳು ಯಾವ ಯಾವ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಬೇಕು ಯಾರ ಪರ ನಿಮ್ಮ ಒಲವು ಅನ್ನುವ ಒಂದು ಪೋಲಿಂಗ್ ಕೂಡ ಅಲ್ಲಿ ನಡೆಯುತ್ತೆ ಅಭ್ಯರ್ಥಿಗಳ ಆಯ್ಕೆಗೆ ಮತದಾನ ಮಾಡಿದಂತ ಕೇಸರಿ ಪಡೆ ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ನಡೆದಂತ ಒಂದು ಆಂತರಿಕ ಮತದಾನ ನಿನ್ನೆ ಓಪನ್ ವೋಟಿಂಗ್ ನಡೆಸಿತ್ತು ಬಿಜೆಪಿ ಬಿಜೆಪಿಯಿಂದ ಒಟ್ಟು 30,000 ಮತಗಳು ಈಗಾಗಲೇ ಚಲಾವಣೆ ಆಗಿದ್ದಾವೆ ಪಕ್ಷದ ಪದಾಧಿಕಾರಿಗಳು ಮತ್ತು ಪ್ರಮುಖ ಮುಖಂಡರಿಂದ ಇಲ್ಲಿ ಮತದಾನ ನಡೆಸಲಾಗಿದೆ ತಲಾ 3 ಅಭ್ಯರ್ಥಿಗಳಿಗೆ ಮತದಾನ ಮಾಡೋಕೆ ಇಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು ಹೀಗಾಗಿ ಒಂದು ಪಟ್ಟಿಯನ್ನು ಅಖೈರುಗೊಳಿಸಿ ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಈ ಎಲ್ಲ ಕಸರತ್ತು ಸರ್ಕಸ್ ನಡೀತಾ ಇದೆ ಇದು ಚುನಾವಣೆಯ ಒಂದು ಭಾಗ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ಚುನಾವಣೆಯ ಕಾವು ಜಾಸ್ತಿ ಆಗಿದೆ ಅಸೆಂಬ್ಲಿ ಅಖಾಡ ಈಗಾಗಲೇ ಸಜ್ಜಾಗಿದೆ ಹಲವು ಕುತೂಹಲವನ್ನು ಕೆರಳಿಸಿರುವಂತಹ ಈ ಬಾರಿಯ ಚುನಾವಣಾ ಅಖಾಡದಲ್ಲಿ ಯಾರನ್ನ ಸ್ಪರ್ಧೆಗಿಳಿಸಬೇಕು ಅನ್ನುವ ಕಸರತ್ತು ಭಾರತೀಯ ಜನತಾ ಪಕ್ಷದ ವಲಯದಲ್ಲಿ ಯಾವ ರೀತಿ ನಡೀತಾ ಇದೆ ಮತ್ತು ಅವರ ಕಾರ್ಯತಂತ್ರಗಳು ಎಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದ್ದಾವೆ ಆಂತರಿಕ ಮತದಾನ ಇಲ್ಲಿ ಎಷ್ಟು ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಅನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕುಡಿ ಗೋಹಡ್ ತತ್ತಗಾರಿಕೆಗೆ ಎತ್ತಾಗಿರ್ತಕ್ಕಂತಹ ಪಕ್ಷ ಈ ನಿಟ್ಟಿನಲ್ಲಿ ಸಾಕಷ್ಟು ತತ್ತಗಾರಿಕೆಯನ್ನು ಮುಂಬರುವ ಚುನಾವಣೆಗೆ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಒಂದು ಭಾಗವಾಗಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡಿದೆ ಯಾಕಂದ್ರೆ ಯಾರು ಸಹ ನಿಷ್ಠುರಾಗಬಾರ್ದು ಯಾರು ಸಹ ಅಸಮಾಧಾನಗೊಳ್ಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತದಾನದ ಮೂಲಕ ಅಭ್ಯರ್ಥಿಗಳ ಆಯ್ಕೆಗೆ ಇದೀಗ ಬಿಜೆಪಿ ವರಿಷ್ಠರು ಮುಂದಾಗಿರ್ತಕ್ಕಂಥದ್ದು ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಒಂದೇ ದಿನ ಅಂದ್ರೆ ನಿನ್ನೆ ಮಾರ್ಚ್ 31 ಏನಿದೆ ಆ 31ನೇ ತಾರೀಕು ಒಂದೇ ದಿನ ಇಡೀ ರಾಜ್ಯಾದ್ಯಂತ ಅಭ್ಯರ್ಥಿಗಳ ಆಯ್ಕೆಗೆ ವೋಟಿಂಗ್ ನಡೆದಿತ್ತು ಬೆಂಗಳೂರಿನಲ್ಲಿ 3 ಕಡೆ ಸಹ ಅದೇ ರೀತಿ ಒಂದು ವೋಟಿಂಗ್ ಅನ್ನ ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ಇವತ್ತು 16 ಜಿಲ್ಲೆಗಳ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಕೋರ್ ಕಮಿಟಿ ಮತ್ತೆ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರ ನಡುವೆ ಮಹತ್ವದ ಸಭೆ ಈಗ ನಡೀತಾ ಇರ್ತಕ್ಕಂಥದ್ದು ಏನು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂತಹ ಗೋಲ್ಡನ್ ರೆಸಾರ್ಟ್ ಫಾರ್ಮ್ ಹೌಸ್ ಏನಿದೆ ಅಲ್ಲಿ ಈ ಒಂದು ಸಭೆ ನಡೀತಾ ಇದೆ ಈಗಷ್ಟೇ ಸಿಎಂ ಅವರು ಸಹ ಆಗಮಿಸಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಮಧ್ಯಾಹ್ನ ಮತ್ತೆ ಸಂಜೆವರೆಗೂ ಸಹ ಸಭೆ ನಡೀಬಹುದು ಆದ್ರೆ ಯಾವುದೇ ಮಾಧ್ಯಮಗಳಿಗೂ ಸಹ ಇಲ್ಲಿ ಅವಕಾಶ ಇಲ್ಲ ಆದ್ರೆ ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಯಾವ ರೀತಿ ವೋಟಿಂಗ್ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಇಲ್ಲಿ ಪರಮ ವಿಮರ್ಶೆ ಮಾಡಲಾಗುತ್ತೆ ಅದಾದ ನಂತರ ಆ ಒಂದು ವಿಮರ್ಶೆ ಮಾಡಿರ್ತಕ್ಕಂತಹ ಪಟ್ಟಿಯನ್ನ ಅಂತಿಮಗೊಳಿಸಿ ಅದನ್ನ ಹೈಕಮಾಂಡ್ ಗೆ ರವಾನೆ ಮಾಡುವ ಸಾಧ್ಯತೆಗಳು ಇದಾವೆ ಈ ನಿಟ್ಟಿನಲ್ಲಿ ಎಲ್ಲಾ ಏನು ಎಲ್ಲಾ ಕಡೆ ನಡೆಯತಕ್ಕಂತಹ ವೋಟಿಂಗ್ ಅಂದ್ರೆ 3 ವೋಟಿಂಗ್ ಪೇಪರ್ ನಲ್ಲಿ 3 ಜನ ಅಭ್ಯರ್ಥಿಗಳ ಒಂದು ನಂಬರ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿ 3 ಜನರನ್ನ ಸೂಚಿಸಬೇಕಾಗಿದೆ ಅತಿ ಹೆಚ್ಚು ವೋಟಿಂಗ್ ಯಾವ್ಯಾವ ಅಭ್ಯರ್ಥಿಗಳಿಗೆ ಆಯಾ ಕ್ಷೇತ್ರದಲ್ಲಿ ಬಂದಿತ್ತೋ ಅವರ ಹೆಸರುಗಳನ್ನ ಫೈನಲ್ ಮಾಡಿ ರಾಜ್ಯ ಕೇಂದ್ರ ಕೋರ್ ಕಮಿಟಿ ಮತ್ತೆ ಚುನಾವಣಾ ಸಮಿತಿ ಸಂಸದೀಯ ಮಂಡಳಿ ಸಭೆ ಏನಿದೆ ಅಲ್ಲಿ ಡಿಸೈಡ್ ಮಾಡಲಾಗುತ್ತೆ 4ನೇ ತಾರೀಕು ಕೇಂದ್ರ ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ರಾಜ್ಯ ಬಿಜೆಪಿಯ ಒಂದು ಮೊದಲ ಹಂತದ ಪಟ್ಟಿ ಅಂತಿಮ ಆಗುತ್ತೆ ಅಂತ ಹೇಳಲಾಗುತ್ತೆ ಅದಾದ ಬಳಿಕ 5 ಅಥವಾ 6ನೇ ತಾರೀಕು ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ ಅಂತ ಹೇಳ್ಬೋದು ರಾಘವ್.